और कैसा बोल के और डालेंगे? नहीं, आप बोलेंगे जय हिंद। फजर की नमाज पढ़ना, मस्जिद में दुआ कर लेना अल्लाह से, जब पोलिंग बूथ में बटन दबाओ ना, तब जय बजरंगबली बोल करके सजा दे देना इनको। ಎಲ್ಲರಿಗೂ ನಮಸ್ಕಾರ. ಜಯ ಹಿಂದ್, ಜಯ ಕರ್ನಾಟಕ. ಮಾತು ಅಸಾವುದ್ದೀನ್ ಓವೈಸಿ ಅವರು ಹೇಳಿಗತ್ತಾರ ಏನಂತ, ಅಲ್ಲಾಹು ಅಕ್ಬರ್ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ, ಆದರೆ ಓಟ್ ಹಾಕ್ತಿರ್ಬೇಕಾದ್ರೆ ಜಯ ಹಿಂದ್ ಅಂತ ಓಟ್ ಹಾಕ್ರಿ ಅಂತ. ಮೋದಿಯವರು ಹೇಳ್ತಾರ, ಹನುಮಂತ ದೇವರ ಸ್ಮರಣೆ ಮಾಡಿರಿ, ವಾಯು ಜೀವೋತ್ತಮರಾಗಿರ್ತಕ್ಕಂಥ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿರಿ, ಸ್ಮರಣೆ ಮಾಡಿ ಓಟ್ ಎತ್ತಿರಬೇಕಾದ್ರೆ ಜಯ ಬಜರಂಗ ಬಲಿ ಅಂಥೇಳಿ ಓಟ್ ಹತ್ತಿರಿ ಅಂತ. ಇವತ್ತು ಕರ್ನಾಟಕದ ಜನರ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಹೊಂದಿದ್ದಾರೆ. ಯಾಕೆ ಅಂತಂದರೆ, ಇಡೀ ಜಗತ್ತು ಇವತ್ತು ನಮ್ಮ ಕಡೆ ನೋಡ್ತಾ ಇದೆ, ಕರ್ನಾಟಕದೊಳಗೆ ಎಲೆಕ್ಷನ್ಸ್ ಏನಾಗ್ತದೆ ಅಂಥೇಳಿ. ನಮಗೆ ಸಂಘಟನೆಗಳನ್ನು ಬ್ಯಾನ್ ಮಾಡುವಂಥ ಸರ್ಕಾರ ಬೇಕಾಗಿಲ್ಲ. ಏನಂದ್ರಿ, ನೀವು ಬಜರಂಗ ದಳ ಬ್ಯಾನ್ ಮಾಡ್ತೀರ, ಬಜರಂಗ ದಳದ ಬ ಮುಟ್ಲಿಕ್ಕಾಗಂಗಿಲ್ಲ. ಬ ಇನ್ನು ಬಜರಂಗ ದಳದ ಬನೇ ಮುಟ್ಲಿಕ್ಕಾಗಂಗಿಲ್ಲ ಅಂತಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾ ಮುಟ್ಟುವುದಂತರೂ ದೂರ ಉಳಿತು. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾ ಮುಟ್ಲಿಕ್ಕಾಗಂಗಿಲ್ಲ ಅಂತಂತಂದರೆ ಇನ್ನು ವಿಶ್ವ ಹಿಂದೂ ಪರಿಷತ್ತಿನ ವಿ ಮುಟ್ಟುವುದಂತರೂ ನಿಮ್ಮ ಕನಸಿನ ಮಾತಾಯಿತು. ಈ ಸಂಘಟನೆಗಳು ಬ್ಯಾನ್ ಮಾಡೋದ್ರಿಂದ ನೀವು ಏನು ಸಾಧಿಸ್ತೀರಿ? ಈ ಸಂಘಟನೆಗಳು ದೇಶದ್ರೋಹಿಗಳನ್ನು ಕೊಟ್ಟಂತಹ ಸಂಘಟನೆಗಳಲ್ಲ, ದೇಶಭಕ್ತರನ್ನು ಕೊಟ್ಟಂತಹ ಸಂಘಟನೆಗಳು. ಇದು ನಮಗೆ ನೆನಪಿರಬೇಕು, ದೇಶಭಕ್ತರನ್ನು ಕೊಟ್ಟಂತಹ ಸಂಘಟನೆಗಳು. ಇವು ಕುಕ್ಕರ್ ಬಾಂಬ್ ಮಾಡಿಲ್ಲ, ಮತ್ತೊಂದೇನು ಮುಗಿದೊಂದು ದೇಶಕ್ಕೆ ಅಹಿತಕರವಾದಂಥ ಘಟನೆಗಳನ್ನು ಘಟಿಸುವಂಥ ಕಾರ್ಯಗಳನ್ನು ಮಾಡಿಲ್ಲ. ಕಿಂತು ಪ್ರತಿ ಬಾರಿಯೂ ಕೂಡ ನಾಡು ದೇಶ ಆಪತ್ತಿನೊಳಗಿದ್ದಾಗ ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಅಂತ ಹೊಟ್ಟಂತಹ ದೇಶಭಕ್ತರ ಹಿಂಡನ್ನು ಕಟ್ಟಿಕೊಂಡು ಹೊಂಟಂತಹ ಬಜರಂಗ ದಳ, RSS, ವಿಶ್ವ ಹಿಂದೂ ಪರಿಷತ್, ಇಂತಹ ಸಂಘಟನೆಗಳನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತು ಈ ಎಲ್ಲ ಸಂಘಟನೆಗಳ ಒಬ್ಬ ಕಾರ್ಯಕರ್ತನಾಗಿ, ಮುಖಂಡ ಅಲ್ಲ, ಒಬ್ಬ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೇನೆ, ಯಾರಿಗೆ ಓಟ್ ಹಾಕಬೇಕು ಅಂತನ್ನೋದು ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ನಾವು ಇವತ್ತಿನ ದಿವಸ ಕರ್ನಾಟಕದೊಳಗೆ ಯಥೋ ಧರ್ಮ ತಥೋ ಜಯ ಅಂತನ್ನುವ ಗುರುಗಳ ಮಾತಿನಂತೆ ಧರ್ಮ ರಕ್ಷಣೆಯನ್ನು ಮಾಡತಕ್ಕಂತಹ ಒಂದು ರಾಜರನ್ನು ಆರಿಸಿ ತರಬೇಕಾಗಿದೆ, ಧರ್ಮ ರಕ್ಷಣೆ ಆಗಬೇಕಾದಂತಹ ರಾಜರನ್ನು ಆರಿಸಿ ತರಬೇಕಾಗಿದೆ. ಆದ್ದರಿಂದ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂತಹ ಈ ಕರ್ನಾಟಕದೊಳಗೆ ಓವೈಸಿಯವರು ಬಂದು ಹೇಳಿದರು, ಓಟು ಒತ್ತು ತಿರಬೇಕಾದ್ರೆ ಅಲ್ಲಾಹುವಿನ ಸ್ಮರಣೆ ಮಾಡಿರಿ, ಮೋದಿಯವರು ಬಂದು ಹೇಳಿದರು ಓಟ್ ಹಾಕ್ತಿರ್ಬೇಕಾದ್ರೆ ಬಜರಂಗ್ ಬಲಿಯ ಸ್ಮರಣೆ ಮಾಡಿರಿ ಅಂತ. ಸೊ ಈ ಬಜರಂಗ್ ಬಲಿಯ ಸ್ಮರಣೆಯನ್ನು ಮಾಡಿಕೊಂಡು, ಅಲ್ಲಾಹುವಿನ ಸ್ಮರಣೆ ಮಾಡಿಕೊಂಡು ಎಂತಹವರಿಗೆ ನಾವು ಓಟ್ ಕೊಡ್ತಾ ಇದ್ದೀವಿ, ಯಾರು ಈ ದೇಶಕ್ಕೆ ಹಿತ ಅಂತನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾರು ಈ ದೇಶಕ್ಕೆ ಒಳ್ಳೆಯದನ್ನು ಒಳಿತನ ಮಾಡ್ತಾರೆ ಅಂತನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಜಯ ಹಿಂದ್ ಅಂತ ಹೇಳಿ, ಜಯ ಬಜರಂಗಬಲಿ ಅಂತ ಹೇಳಿ ಇವತ್ತಿನ ದಿವಸ ಓಟನ್ನು ಹಾಕೋಣ ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ನಮಗೆ ಬರೇ ಇಂತಹದ್ದೊಂದು ಬರ್ತಾ ಇದೆ ಅಥವಾ ಮತ್ತೊಂದು ಇನ್ನೊಂದು ಏನೂ ಅಂದ್ಕೊಳಕ್ಕೆ ಹೋಗಬೇಡ್ರಿ, ತಲೆಯೊಳಗೆ ಇಷ್ಟೇ ಇಟ್ಕೊಡ್ರಿ, ಒಳ್ಳೆಯ ಸರ್ಕಾರ ಬರಬೇಕು, ಅದು BJP ಸರ್ಕಾರ ಆಗಿರಬೇಕು. ಜಯ ಹಿಂದ್, ಜಯ ಕರ್ನಾಟಕ ಮಾತೆ.